ನಮಸ್ಕಾರ ಗೆಳೆಯರೇ, ನಾನಿವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಕೊರೋನಾ ಬಗ್ಗೆ ಮಾತಾಡ್ಬೇಕಂತಲ್ಲ, ಯಾಕಂದ್ರೆ ಕೊರೋನಾನ ತಡೆಗಟ್ಟಕ್ಕೆ ನಮ್ಮ ಸರ್ಕಾರ ಇರ್ಬೋದು ಅಥವಾ ನಮ್ಮ ಡಾಕ್ಟರ್ಗಳಿರ್ಬೋದು ಹಗಲು ರಾತ್ರಿ ಕೆಲಸ ಮಾಡ್ತಿದ್ದಾರೆ. ಬಟ್ ಏನಾಗಿದೆ, ಈ ಕೊರೋನಾಯಿಂದ ಈ ಕೊರೋನಾ ಲಾಕ್ಡೌನಿಂದ ನಮ್ಮ ಬೀದಿ ನಾಯಿಗಳಿಗೆ ತುಂಬಾ ತೊಂದರೆ ಆಗಿದೆ. ಈಗ ಬೀದಿ ನಾಯಿಗಳನ್ನ ಅಥವಾ ನಾಯಿಗಳನ್ನ ಹೆಚ್ಚು ಪ್ರೀತಿಸೋರು ಪಾಪ ಅವರು ಅಂತ ಊಟ ಕಮ್ಮಿ ಆದ ಪರವಾಗಿಲ್ಲ, ಆಚೆ ಹೋಗಿ ಹುಡುಕೊಂಡು ಹೋಗಿ ನಾಯಿಗಳು ಊಟ ಹಾಕ್ತಿದ್ದಾರೆ. ಬಟ್ ಅದು ಸಾಕಾಗ್ತಿಲ್ಲ. ಇಫ್ ಯು ಆರ್ ನಾಟ್ ಸೋ ಪೆಟ್ ಫ್ರೆಂಡ್ಲಿ ಆಲ್ಸೋ, ನಿಮ್ಮ ಅವಶ್ಯಕತೆ ನಾಯಿಗಳಿಗಿದೆ, ಬೀದಿ ನಾಯಿಗಳಿಗೆ ಖಂಡಿತವಾಗ್ಲೂ ಇದೆ. ಇವಾಗ ಉದಾಹರಣೆಗೆ ನಾನು ನಾಟ್ ಸೋ ಪೆಟ್ ಫ್ರೆಂಡ್ಲಿ, ಬಟ್ ಅಂದ್ರೂ ಕೂಡ ನಾನು 3-4 ದಿನದಿಂದ ನಮ್ಮನೆ ಆಚೆ ಇರೋ ಬೀದಿ ನಾಯಿಗಳಿಗೆ ಬಿಸ್ಕೆಟ್ಸ್ ಹಾಕ್ತಿದ್ದೀನಿ, ಊಟ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ಇನ್ನು ಹೆಚ್ಚಿನ ಸಹಾಯ ಮಾಡಬೇಕು ಅಂತ ಅನಿಸಿದ್ರಿಂದ ನಾನು ಇನ್ಫ್ಯಾಕ್ಟ್ ಸುಮಾರು ರಾಜರೇಶ್ವರ ಸುತ್ತಮುತ್ತ ಒಂದು 300-400 ನಾಯಿಗಳಿಗೆ ಒಂದು ವಾರಕ್ಕೆ ಆಗಷ್ಟು ಊಟನ ನಾನು ಕೊಡಿಸಿದ್ದೀನಿ ಅಂತ ನಂಗೆ ಅನಿಸುತ್ತೆ ಎಕ್ಸ್ಪರ್ಟ್ ಪ್ರಕಾರ. ಸೊ ಅದು ಕೂಡ ನಾನು PFI ವಾಲಂಟಿಯರ್ ಮುಖಾಂತರ ನಮ್ಮ ನಾಯಿಗಳಿಗೆ ಏನು ಮಾಡೋಕ್ಕಾಗತ್ತೋ ಅದು ನಾನು ಮಾಡ್ತಿದ್ದೀನಿ. ಇದನ್ನು ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ, ದಯಮಾಡಿ ನೀವೆಲ್ಲರೂ ನಿಮ್ಮನೆ ಆಚೆ ನಿಮ್ಮನೇಲಿ ಮಿಕ್ಕಿದ್ದಾಗಿರ್ಬೋದು ಅಥವಾ ಒಂದು ಬಿಸ್ಕೆಟ್ ಸೇರಿ ಸ್ನ್ಯಾಕ್ಸ್ ಏನಿದ್ರು ಒಂದು ಬಟ್ಟಲಲ್ಲಿ ಇಡಿ. ಜೊತೆಗೆ ನಮ್ಮ ನಾಯಿಗಳ ಜೊತೆ ಪಕ್ಷಿಗಳು ಕೂಡ ನೀರಿನ ಅವಶ್ಯಕತೆ ಇದೆ. ನಿಮ್ಮ ಟೆರೇಸ್ ಮೇಲೆ ಇರ್ಬೋದು ಅಥವಾ ನಿಮ್ಮನೆ ಗೇಟ್ ಹತ್ತಿರ ಇರ್ಬೋದು, ದಯವಿಟ್ಟು ಇಟ್ಟು ಇಂಥ ಮೂಕ ಜೀವಿಗಳಿಗೆ ನಾವು ಇಂಥ ಸಂದರ್ಭದಲ್ಲಿ ನಿಂತ್ಕೊಳ್ಳೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.